श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः हरिः ओम अभ्रमं भंगरहितं मदडं विमलं सदा आनंद तीर्थमतलं भजे तापत्रयापहं नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्च श्री गुरुभ्यो नमः श्रीमदानंद तीर्थ भगवत पादाचार्यर ओंदु पूर्णानुग्रहद फलवागि इंदु ब्रह्मसूत्र भाष्यद मूरनेय अध्यायद मूरनेय पादद 17ನೆಯ ಅಧಿಕರಣವಾದ ಹಾನ್ಯಧಿಕರಣಂ ಎನ್ನುವ ಒಂದು ಅಧಿಕರಣದ ಸ್ಥೂಲ ಪರಿಚಯವನ್ನು ಚಿಂತನೆಯನ್ನು ಯಥಾಶಕ್ತಿ ಅನುವಾದ ರೂಪದಲ್ಲಿ ಮಾಡೋಣ. ಮುಕ್ತಸ್ಯೋಪಾಸನ ಕರ್ತವ್ಯ ನವಾಯ ಇತಿ. ಮುಕ್ತರು ಉಪಾಸನೆಯನ್ನು ಮಾಡಬೇಕೋ ಬೇಡವೋ ಅನ್ನುವ ಒಂದು ಜಿಜ್ಞಾಸೆಗೆ ಉತ್ತರವಾಗಿ ಈ ಅಧಿಕರಣವಿರುವುದು ಅಥವಾ ಬ್ರವೀತ್ ಅಂತ ಹೇಳಿ ಸೂತ್ರಕಾರ ಹೇಳ್ತಾರೆ. ಓಂ ಹಾನೌ ತೂಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ ತದುಕ್ತಂ ಓಂ ಅಂತ ಹೇಳಿ ನೀತ ಸ್ವಾಧ್ಯಾಯಾನಂತರಂ ಸ್ವೇಚ್ಛೆಯ ಕುಶಗ್ರಹಣ ಸ್ತುತ್ಯುಪಗಾನದೇವ ಮೋಕ್ಷ ಉಪಾಸನಾದಿಹಿ ಅಂತ. ಅಂದರೆ ಸಂಸಾರಾವಸ್ಥೆಯಲ್ಲಿದ್ದಾಗ ಬ್ರಾಹ್ಮಣರು ಬ್ರಹ್ಮಯಜ್ಞವನ್ನು ಏನು ಮಾಡ್ತಾರೆ, ಬ್ರಹ್ಮಯಜ್ಞ ಅಂದರೆ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ದರ್ಭೆಗಳನ್ನು ಕುಶತ್ವಗಳನ್ನು ಕೈಯಲ್ಲಿ ಹಿಡಿದು ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡುವುದು, ಇದನ್ನು ಬ್ರಹ್ಮಯಜ್ಞ ಅಂತ ಕರೀತಾರೆ. ಈ ಬ್ರಹ್ಮಯಜ್ಞವನ್ನು ಮಾಡುವುದು ಅವಶ್ಯವಾದ ಕರ್ತವ್ಯ. ಕೆಲವು ಸಾರಿ ಏನು ಮಾಡ್ತಾರೆ, ಹೀಗೆ ನಿಯಮಾನುಸಾರವಾಗಿ ದರ್ಭೆಯನ್ನು ಹಿಡಿದು ಪೂರ್ವಾಭಿಮುಖವಾಗಿದೆ ವೇದಾಧ್ಯಯನ ಮಾಡಿ ಆ ಕಾರ್ಯ ಮುಗಿದ ಬಳಿಕವೂ ಸ್ವೇಚ್ಛೆಯಾಗಿ ಕುಶೋಗ್ರವನ್ನು ಹಿಡಿದು ವೇದಮಂತ್ರ ಸಾಮಗಾನವನ್ನು ಮಾಡ್ತಾ ಇರ್ತಾರೆ. ಅದು ಅವರ ಇಚ್ಛಾನುಸಾರವಾಗಿ ಮಾಡ್ತಾರೆ, ಅವರ ಇಚ್ಛೆಗೆ. ಅಂದರೆ ವೇದದ ಗಾನ ಮಾಡಬೇಕು, ಸಾಮಗಾನ ಮಾಡಬೇಕು ಅಂತ ಹೇಳಿ ಅವರ ಇಚ್ಛೆ ಬಂದಿದ್ದರಿಂದ ಅವರು ಅದನ್ನು ಮಾಡ್ತಾ ಇರ್ತಾರೆ. ನಿಯಮವನ್ನು ಪರಿಪಾಲನೆ ಮಾಡಿದ ನಂತರವೂ ಅದನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ಮೋಕ್ಷದಲ್ಲೂ ಕೂಡ ಉಪಾಸನೆ ಮಾಡ್ತಾರೆ, ಆದರೆ ಆ ಉಪಾಸನೆಗೆ ಫಲವಿಲ್ಲ, ಅದು ಐಚ್ಛಿಕ. ಅವರಿಗೆ ಉಪಾಸನೆ ಮಾಡದೇ ಇದ್ದರೆ ಏನು ಹಾನಿ ಇಲ್ಲ, ಆದರೆ ಉಪಾಸನೆ ಮಾಡುವುದರಿಂದ ಅವರಿಗೆ ಒಂದು ಆ ರೀತಿಯಾದ ಆನಂದ ದೊರಕುತ್ತದೆ. ಆದ್ದರಿಂದ ಅದನ್ನು ಐಚ್ಛಿಕವಾಗಿ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಬ್ರಹ್ಮ ವಿದಾಪ್ನೋತಿ ಪರಂ ಇತಿ ಮೋಕ್ಷವಾಕ್ಯ ಶೇಷತ್ವಾದಿ ತರೇಷಾಂ ತಚ್ಚೋಕ್ತಂ ಏ ತತ್ ಸಾಮಗಾಯನ್ನ ಸೈತ್ಯಾದಿ ಬ್ರಹ್ಮತರ್ಕೇ ಚ ಅಂತ ಹೇಳಿ ಅಲ್ಲಿ ಒಂದು ಬ್ರಹ್ಮತರ್ಕದ ಪ್ರಮಾಣವನ್ನು ಕೊಟ್ಟು ಮತ್ತೆ ಮಹಾಭಾರತವದ ಒಂದು ಪ್ರಮಾಣವನ್ನು ಕೊಡ್ತಾರೆ. ಮುಕ್ತ ಅಪಿ ಹಿ ಕುರುವಂತಿ ಸ್ವೇಚ್ಛಯೋಪಾಸನಂ ಹರೇ ನಿಯಮಾನಂತರಂ ವಿಪ್ರಾಹ ಕುಶಾದ್ಯೈರಪ್ಯಧೀಯತೆ ಕೃಷ್ಣೋ ಮುಕ್ತೈರಿಜ್ಯತೆ ವೀದಮೋಹೈಹಿ ಇತಿ ಚ ಭಾರತೆ ಅಂತ ಹೇಳ್ತಾರೆ. ಹಂಗೆ ಹೇಳ್ತಾ ಮುಕ್ತರು ಕೂಡ ಉಪಾಸನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಸೂತ್ರಕಾರರು ಹೇಳ್ತಾರೆ, ಓಂ ಸಾಂಪರಾಯಿ ತರ್ತವ್ಯಭಾವ ತಥಾಹ್ಯನ್ಯೇ ಓಂ ಅಂತ ಹೇಳಿ. ಅಂದರೆ ಇಲ್ಲಿ ಒಂದು ಪೂರ್ವಪಕ್ಷವನ್ನು ಮಾಡ್ತಾರೆ. ಏನಂದರೆ ನಿಷ್ಫಲವಾದ ಕೆಲಸವನ್ನು ಯಾರೂ ಸ್ವೇಚ್ಛೆಯಿಂದ ಕೂಡ ಮಾಡೋದಿಲ್ಲ, ಹೀಗಾಗಿ ಮೋಕ್ಷದಲ್ಲಿ ಅವರಿಗೆ ನಿಯಮ ಇಲ್ಲದೇ ಇದ್ದರೂ ಸ್ವೇಚ್ಛೆಯಿಂದ ಇದನ್ನು ಮಾಡ್ತಾರೆ ಅಂದರೆ ಅವರಿಗೆ ಎಲ್ಲೋ ಮನಸ್ಸಿಗೆ ಬೇಸರವಾದಾಗ ಅದರ ಪರಿಹಾರವಾಗಿ ಮುಕ್ತರು ಈ ಬ್ರಹ್ಮಜ್ಞಾನವನ್ನು ಮಾಡಬಹುದು, ಕೀರ್ತನೆಯನ್ನು ಮಾಡಬಹುದು ಅಥವಾ ಉಪಾಸನೆಯನ್ನು ಮಾಡಬಹುದು ಅಂತ ಹೇಳ್ತಾರೆ. ಅದನ್ನು ನಿರಾಕರಿಸ್ತಾ ಸೂತ್ರಕಾರ ಹೇಳ್ತಾರೆ, ಓಂ ಸಾಂಪರಾಯೇ ತರ್ತವ್ಯಭಾವ ತಥಾಹ್ಯನ್ಯೇ ಓಂ ಅಂತ. ಏನು ಹಂಗಂದರೆ ಆಚಾರ್ಯರನ್ನು ತಿಳಿಸ್ತಾರೆ, ಸ್ವೇಚ್ಛೆಯೇ ತ್ಯಂಗೀಕರ್ತವ್ಯಂ ಮುಕ್ತಸ್ಯ ತೀರ್ಣತ್ವಾತ್ ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ ಇತಿ ಹ್ಯನ್ಯೇ ಪಠಂತಿ ಅಂತ. ಅಂದರೆ ಮುಕ್ತಿಯಲ್ಲಿ ಉಪಾಸನೆ ಸ್ವೇಚ್ಛೆಯಿಂದಲೇ ಹೊರತು ಅನಿಷ್ಟ ನಿವಾರಣೆಗಾಗಿ ಅಲ್ಲ. ಯಾಕೆಂದರೆ ಮುಕ್ತನಾಗಬೇಕಾದ್ರೆ ಅವನು ಎಲ್ಲ ಅನಿಷ್ಟಗಳನ್ನು ಕಳೆದುಕೊಂಡ್ಬಿಟ್ಟಿರ್ತಾನೆ, ಇನ್ನು ಅನಿಷ್ಟಗಳಲ್ಲಿರೋದಿಲ್ಲ. ಹೀಗಾಗಿ ಅವನು ಯಾವುದೋ ಒಂದು ಅನಿಷ್ಟವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಹೇಳೋ ಅಲ್ಲಿ ಉಪಾಸನೆ ಮಾಡೋದಿಲ್ಲ, ಸ್ವೇಚ್ಛೆಯಿಂದ ಮಾಡ್ತಾನೆ. ವಾಯುಪ್ರೋಕ್ತದಲ್ಲೂ ಹಾಗೆ ಹೇಳಿದೆ, ಸ್ಥಿತಪ್ರಜ್ಞತ್ವಮವಾಪ್ತಾಯೇ ಜ್ಞಾನೇನ ಪರಮಾತ್ಮನಃ ಬ್ರಹ್ಮಲೋಕಂ ಗತಃ ಸರ್ವೇ ಬ್ರಹ್ಮಣ ಚ ಪರಂ ಗತಃ ತೀರ್ಣ ತರ್ತವ್ಯಭಾಗಾಶ್ಚ ಸ್ವೇಚ್ಛಯೋಪಾಸತೆ ಪರಂ ಇತಿ ಅಂತ. ಅಂದರೆ ಪರಮಾತ್ಮನ ಪರೋಕ್ಷ ಜ್ಞಾನದಿಂದ ಅಪರೋಕ್ಷವನ್ನು ಪಡೆದವರು ಯಾರಿದ್ದಾರೆ ಅವರೆಲ್ಲರೂ ಬ್ರಹ್ಮಲೋಕಕ್ಕೆ ಹೋಗಿ ಪರಾಂತ ಕಾಲದವರೆಗೆ ಬ್ರಹ್ಮನೊಂದಿಗೆ ಪರಬ್ರಹ್ಮನನ್ನು ಹೊಂದಿ ತರ್ತವ್ಯ ಭಾಗವನ್ನು, ಅಂದರೆ ಅವರಿಗೆ ಏನು ಪಡೆಯಬೇಕಾಗಿದ್ದ ದುಃಖ ಸಾಗರವಿರುತ್ತೆ ಅದನ್ನು ದಾಟಿದವರಾಗಿ ಸ್ವೇಚ್ಛೆಯಿಂದಲೇ ಉಪಾಸನೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ
ಮುಕ್ತರು ಸ್ವೇಚ್ಛೆಯಿಂದ ಮಾಡ್ತಾರೆ ಎಂಬುದು ಅವರಿಗೆ ನಿಯಮವಿಲ್ಲ ಅಂತ ಹೇಳ್ತಾ ಈ ಅಧಿಕರಣವನ್ನು ಸಮಾಪ್ತಿಗೊಳಿಸ್ತಾರೆ. ಇನ್ನು ಮುಂದಿನೆಯದು ಚಂದಾಧಿಕರಣಂ, ಅದರ ಒಂದು ಚಿಂತನೆಯನ್ನು ಸ್ಥೂಲ ಪರಿಚಯವನ್ನು ಮುಂದಿನ ಭಾಗದಲ್ಲಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ಹಾನ್ಯಧಿಕರಣಂ ಎನ್ನುವ ಅಧಿಕರಣದ ಏನು ಚಿಂತನೆಯನ್ನು ಮಾಡಿದ್ದೇವೆ ಅದನ್ನು ಹನುಮ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸ ಅನಂತ ರೂಪಾತ್ಮಕರಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.